ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಕ್ಕಸ ಮಳೆಗೆ ಕೊಡಗು ಜಿಲ್ಲೆ ತತ್ತರಿಸಿ ಹೋಗಿದೆ. ಅಲ್ಲಲ್ಲಿ ಗುಡ್ಡ ಕುಸಿತವಾಗಿದೆ, ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಭಾರಿ ಮಳೆಯಿಂದ ಅನೇಕ ಗ್ರಾಮಗಳೇ ಮುಳುಗಡೆ ಆಗಿರುವಂತಹ ಒಂದು ಘಟನೆ ನಡೆದಿದೆ. ತಲಕಾವೇರಿ ಭಾಗಮಂಡಲ ಜಲಾವೃತವಾಗಿತ್ತು, ಇದೀಗ ಯಥಾಸ್ಥಿತಿಗೆ ಸ್ವಲ್ಪ ಮಟ್ಟಿಗೆ ಮರಳುತ್ತಾ ಇದೆ. ವಾಹನ ಸಂಚಾರಕ್ಕೆ ಇನ್ನೂ ಕೂಡ ರಾಷ್ಟ್ರೀಯ ಹೆದ್ದಾರಿ 275 ಮುಕ್ತವಾಗಿಲ್ಲ. ಕೊಡಗು ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾರಂಗಿ ಜಲಾಶಯದಿಂದ ದಾಖಲೆ ಪ್ರಮಾಣದಲ್ಲಿ ನದಿಗೆ ನೀರು ಹರಿಸಿಬಿಡಲಾಗುತ್ತಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ರಕ್ಕಸ ಮಳೆಗೆ ಕೊಡಗು ಜಿಲ್ಲೆ ಎಷ್ಟರ ಮಟ್ಟಿಗೆ ತತ್ತರಿಸಿ ಹೋಗಿದೆ ಅಂತ. ಇದು ಹೊಳೆನ, ರಸ್ತೆನ, ಅಥವಾ ಒಂದು ಗ್ರಾಮನ, ಯಾವುದು ವ್ಯತ್ಯಾಸನೇ ಗೊತ್ತಾಗದೆ ರೀತಿಯಲ್ಲಿ ಅಲ್ಲಿ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನೊಂದು ಕಡೆ ಗುಡ್ಡ ಕುಸಿತ ಅಲ್ಲಲ್ಲಿ ರಸ್ತೆ ಬದಿಯಲ್ಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿದೆ. ಭಾರಿ ಮಳೆಯಿಂದ ಅನೇಕ ಗ್ರಾಮಗಳೇ ಮುಳುಗಡೆ ಆಗಿರುವಂಥದ್ದು. ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮನೆಗಳಾಗಿರ್ಬೋದು, ದೇವಾಲಯ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಹೊಳೆಯ ರೀತಿಯಲ್ಲಿ ಕಂಗೊಳಿಸ್ತಾ ಇದೆ. ನೀವು ಕೂಡ ಅದೆಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತಲಕಾವೇರಿ ಭಾಗಮಂಡಲ ಜಲಾವೃತ ಆಗಿತ್ತು, ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಯಥಾಸ್ಥಿತಿಗೆ ಮರಳುತ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ವಾಹನ ಸಂಚಾರಕ್ಕೆ ಇನ್ನೂ ಕೂಡ ರಾಷ್ಟ್ರೀಯ ಹೆದ್ದಾರಿ 275 ಮುಕ್ತವಾಗಿಲ್ಲ. ಕೊಡಗು ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಹಾರಂಗಿ ಜಲಾಶಯದಿಂದ ದಾಖಲೆ ಪ್ರಮಾಣದಲ್ಲಿ ನದಿಗೆ ನೀರು ಹರಿದು ಬರ್ತಾ ಇದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಉದಯ್. ಉದಯ್, ಕೊಡಗಿನಲ್ಲಿ ಮಳೆಯ ಅವಾಂತರ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ, ಈಗ ಪರಿಸ್ಥಿತಿ ಹೇಗಿದೆ? ಉದಯ್, ನನ್ನ ಧ್ವನಿ ಕೇಳ್ತಿದ್ಯಾ? ಎಸ್ ಅಂಕಿತ, ಏನಂತಂದ್ರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ಆಗ್ಬಿಟ್ಟ ಪುನಃ ಮುಂದುವರಿದೆ ಅಂತ ಹೇಳಲಾಗ್ತಾ ಇದೆ. ಎಡೆಬಿಡದೆ ಸುರಿತಿರುವ ಮಳೆಗೆ ಏನು ಕೊಡಗಿನ ಜನತೆ ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಅಲ್ಲಲ್ಲಿ ರಸ್ತೆ ಮೇಲೆ ಬರೆ ಕುಸಿದು, ಏನು ಸಂಪರ್ಕ ಕೂಡ ಕಡಿತಗೊಂಡಿದ್ದು. ಜಿಲ್ಲೆಯ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ ಅಂಕಿತ. ಇನ್ನು ಮುಳುಗಡೆ ಆಗಿರುವ ತಗ್ಗು ಪ್ರದೇಶಗಳು ಅಪಾಯ ಮಟ್ಟದ ಮೀರಿ ನದಿಗಳಲ್ಲಿ ನೀರು ಹರಿಯುತ್ತಿರುವಂತದ್ದು. ಸಂಕಷ್ಟದಲ್ಲಿರುವ ಜನರಕ್ಷಣೆ ಕೂಡ ಏನು ಜಿಲ್ಲಾಡಳಿತ ಸಜ್ಜಾಗಿ ನಿಂತಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ವಾಹನ ಸಂಚಾರಕ್ಕೆ ಮುಕ್ತವಾದ ರಾಷ್ಟ್ರೀಯ ಹೆದ್ದಾರಿ ಏನು 275 ಕೂಡ ಮಂಗಳೂರು ಮಡಿಕೇರಿ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು. ಇನ್ನು ಈಗ ಇಂದಿನ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಕೂಡ ಮಳೆ ಅಡ್ಡಿ ಕೂಡ ಆಗಿತ್ತು. ಮಳೆಯಲ್ಲಿ ಕೂಡ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಕೂಡ ಮಾಡಲಾಗಿದೆ. ಇನ್ನು ಇದೇ ರೀತಿ ಮಳೆ ಮುಂದುವರೆದಲ್ಲಿ ಮುಂದೆ ಕೂಡ ಕೊಡಗು ಜಿಲ್ಲೆ ಆತಂಕ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು ಅಂಕಿತ. ಓಕೆ, ಧನ್ಯವಾದ ಉದಯ್ ತಮ್ಮೆಲ್ಲ ಮಾಹಿತಿಗಾಗಿ.